ನಾನು ಶಾಲೆಯಲ್ಲಿ ಓದುವಾಗ ನನ್ನ ಗುರುಗಳು ಕಲಿಸಿದ ಪಾಠವನ್ನು ನಾನು ಎಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಬಹುಶಃ 8ನೇ ತರಗತಿ ಇರಬೇಕು ಅನಿಸುತ್ತೆ. ಒಂದು ದಿವಸ ಇತಿಹಾಸದ ಪಾಠ ಮುಗಿಸಿದಂಥ ಮೇಷ್ಟ್ರು, ಬಹಳ ಒಳ್ಳೆ ಮೇಷ್ಟ್ರು, ಇತಿಹಾಸದ ಪಾಠ ಮಾಡಿ ಚರ್ಚೆ ಅನ್ನೋರು, ಚರ್ಚೆ 10 ನಿಮಿಷ ಚರ್ಚೆ ಮಾಡಬೇಕು, ಸರಿನೋ ತಪ್ಪು, ಚರ್ಚೆ ಶುರು ಮಾಡಿದರು. ಇದ್ರ ಮರುದಿವಸ ಕೂಡ ಚರ್ಚೆ ಮುಂದುವರಿಬೇಕು ಅಂದರು. ನಾನು ಭಾಗವಹಿಸೋದು ಒಪ್ಕೊಂಡಿದ್ದೆ. ನಾನು ಹೇಳಬೇಕಾದದ್ದೇನೆಲ್ಲ ಚಂದ ಹೇಳಿ ಸರಿಯಾಗಿ ಹೇಳಿದ್ದೇನೆ ಅಂತ ಅಂದ್ಕೊಂಡೆ. ನನ್ನ ಗೆಳೆಯ ಎದ್ದಿಂತು ತನ್ನ ವಾದ ಮಂಡಿಸಿದ. ತನ್ನ ವಾದ ಹೇಳೋದ್ರ ಜೊತೆಗೆ ನನ್ನ ವಾದದಲ್ಲಿರುವಂಥ ತಪ್ಪುಗಳನ್ನು ಎತ್ತಿ ಎತ್ತಿ ತೋರಿಸಿದ. ನನಗೂ ಕೋಪ ಬಂತು. ನಾನು ಎದ್ದು ಅವನ ವಾದ ಖಂಡಿಸಿ ನಾನು ಹೇಳಿದ್ದೆ ಸರಿ ಅಂತ, ಅವನು ಹೇಳಿದ ತಪ್ಪು ಅಂತ ಹೇಳಿದೆ. ಅವನು ಬಿಡ್ತಾನೇನೋ, ಅವನು ಜೋರು ಹಾಕಿ ಹೋಗ್ಬಾರ್ದ. ಕೊನೆಗೆ 2 ಭಾಗ ಆಗಿಬಿಡ್ತು ಕ್ಲಾಸ್ ಒಳಗೆ. ನಾ ಕೆಲವು ಕಡೆ ನನ್ನ ಕಡೆಗೆ, ಕೆಲವರು ಅವನ ಕಡೆಗೆ, ಹೋ ಅಂತ ಕೋಲಾಹಲ. ನಮ್ಮ ಶಿಕ್ಷಕರಿಗೆ ಕೋಲಾಹಲ ನಿಲ್ಲಿಸಿಬಿಟ್ಟು ಯಾವುದು ತರಿ ಯಾವುದು ತಪ್ಪು ಅವರದ್ದು ನಾಳೆ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಅಂತ ಮುಗಿಸಿದರು. ನಮಗೆಲ್ಲರೂ ಕುತೂಹಲ, ಶಿಕ್ಷಕರು ಹೆಂಗೆ ಸಮಸ್ಯೆ ಬಗೆಹರಿಸ್ತಾರೆ ಇದನ್ನು ಅಂತ. ನಾವು ನಮ್ಮ ಜಾಗದಲ್ಲಿ ಕೂತ್ಕೊಂಡ್ವಿ. ಶಿಕ್ಷಕರು ಕ್ಲಾಸ್ದೊಳಗೆ ಬಂದರು. ಎದ್ದವರೇ, ಕುರ್ಚಿ ಮೇಲೆ ಕೊಡೋದಕ್ಕಿಂತ ಮೊದಲು ನನ್ನನ್ನು ಆ ಗೋಡೆಗೆ ನಿಂತ್ಕೊ ಅಂದರು. ನಮ್ಮ ಸ್ನೇಹಿತನ ಈ ಗೋಡೆ ಕಡೆ ನಿಂತ್ಕೊ ಅಂದರು. ನಿಲ್ಲಿಸ್ಬಿಟ್ಟು ಆಮೇಲೆ ತಮ್ಮ ಮೇಜಿನ ಮೇಲೆ ಒಂದು ರಟ್ಟು ಇಟ್ಕೊಂಡಿದ್ರು, ರಟ್ಟಿನ ಪೆಟ್ಟಿಗೆ. ನಾನು ಈ ಕಡೆ ನಿಂತಿದ್ದೆನಲ್ಲ, ಈ ಡಬ್ಬಿ ಬಣ್ಣ ಯಾವುದು ಅಂತ ಕೇಳಿದರು. ಅದೇನು ಕಷ್ಟ, ನೋಡ್ತಿದ್ದೆ ಕಪ್ಪು ಬಣ್ಣ ಬೆಳೆದಿದ್ದಿದೆ, ಪೂರ್ತಿ ಭಾಗ ಕಪ್ಪೆ ಇದೆ, ಕಪ್ಪು ಅಂದೆ. ಇನ್ನೊಬ್ಬ ಸ್ನೇಹಿತ ನಿಂತಿದ್ದಲ್ಲ ಆ ಕಡೆಗೆ, ಅವನು ಕೇಳಿದರು ಬಣ್ಣ ಯಾವುದು ಅಂತ. ಅವನು ತಕ್ಷಣ ಹೇಳಿದೆ ಬಿಳಿ ಅಂದ. ನಂದು ಎಲ್ಲ ಇವನ್ನ ಬಣ್ಣ ಕಾಣಿಸಲ್ವ, ಅವನಿಗೆ ಕಪ್ಪು ಬಣ್ಣ ಕಾಣಿಸ್ತಾ ಇದೆ ಬಿಳಿ ಅಂತಾನ. ಅವನು ಶಿಕ್ಷಕರು ನಕ್ಕಿಬಿಟ್ಟು ನೀವು ಆ ಕಡೆ ಜಾಗ ಬದಲಾಯಿಸ್ಕೊಳ್ಳಿ ಅಂತ ಕಳಿಸಿದರು. ಬಟ್ಟೆ ಕಣಿ ಕಟ್ಟಿ ಆ ಕಡೆ ಹೋದ್ವಿ. ಏನಿದೆ ಅಂದರು. ಸ್ನೇಹಿತ ಕಪ್ಪು ಬಿಳಿ ಅಂದಿದ್ದಲ್ಲ ಮೊದಲು, ಸರ್ ಕಪ್ಪಿದೆ ಸರ್ ಅಂದ. ನಾನು ಬಿಳಿ ಇದೆ ಅಂದೆ. ಅಲ್ರಯ್ಯ, ಈಗ ನೀವೊಬ್ಬರು ಕಳಿ ಬಿಳಿ ಅಂತಿದ್ರಿ, ಚೇಂಜ್ ಮಾಡ್ಕೊಂಬಿಟ್ರೆ ಅಭಿಪ್ರಾಯ ಇಲ್ಲ ನೀವು ಅಂತ ನನ್ನ ಗುರುಗಳು ಹೇಳಿದರು. ಮಕ್ಕಳೇ, ಈ ಪೆಟ್ಟಿಗೆ ಅರ್ಧ ಭಾಗ ಕಳಿ ಇದೆ, ಅರ್ಧ ಭಾಗ ಬಿಳಿ ಇದೆ. ನೀವಿಬ್ಬರೂ ಹೇಳಿದ ಸರಿ, ಆದರೆ ಅರ್ಧ ಸತ್ಯ ಮಾತ್ರ ಅದು. ನಿಮ್ಮ ಸ್ಥಳದಲ್ಲಿ ನಿಂತಾಗ ನೀವು ಹೇಳಿದ ಸತ್ಯ, ಹಾಗಾದರೆ ನೀವು ಇನ್ನೊಬ್ಬ ಹೇಳೋದು ಅಸತ್ಯ ಅಂತಲ್ಲ. ಜೀವನ ಇರೋದೇ ಹಾಗಪ್ಪ, ನಾನು ಹೇಳಿದ್ದೇ ಸತ್ಯ ಅಂತ ಅಂದುಕೊಳ್ಳುವಾಗ ಮತ್ತೊಬ್ಬರು ಅದನ್ನೇ ಬೇರೆ ದೃಷ್ಟಿಕೋನದಿಂದ ಗಮನಿಸಿರಬಹುದು ಅಂತ ನೆನಪಿಡಬೇಕಲ್ಲ ನೀವು. ಸತ್ಯಕ್ಕೆ 100 ಮುಖಗಳು, ನಿಮಗದಲ್ಲಿ ಕಂಡದ್ದು ಒಂದು ಮಾತ್ರ. ಎಂಥ ಜೀವನಕ್ಕೊಂದು ಬುತ್ತಿ ಆಯಿತು ಗೊತ್ತಾ ಇದು. ಯಾವತ್ತಾದರೂ ಒಂದು ನಾನು ಹೇಳಿದ್ದೆ ಕರೆಕ್ಟು ಅಂತ ಹಾರಾಡ್ತಿರ್ಬೇಕಾದ್ರೆ ತಕ್ಷಣ ನನ್ನ ಗುರುಗಳ ಮುಖ ಕಣ್ಮುಂದು ಬರ್ತದೆ, ಹಾರಾಡಬೇಡಯ್ಯ, ಇದೊಂದೇ ಮುಖ ಅಲ್ಲ, ಇನ್ನೂ 4 ಮುಖ ಇದೆ, ನಿನಗೆ ಕಂಡದ್ದಿದು. ಅದಕ್ಕೆ ಎಷ್ಟು ಚಂದದ ಮಾತು, ನನಗನ್ಸಿದ್ದು ಹೀಗೆ ಅಂತ ಹೇಳಪ್ಪ ನೀನು, ಅದು ಇದೇ ಸತ್ಯ ಅಂತ ಅನ್ಬೇಡ. ಅದು ಒಂದು ಅರ್ಥ ಆದರೆ ಸಾಕು ಸ್ವಾಮಿ, ನಮ್ಮ ಸಮಾಜದಲ್ಲಿ ಬಹಳಷ್ಟು ಗೊಣಗಾಟಗಳು ಹೊಡೆದಾಟಗಳು ಕಮ್ಮಿ ಆಗಿಬಿಡ್ತದೆ.